ಸರ್ಕಾರ ಅಂದರೆ ಪ್ರಾದೇಶಿಕವಾರು ನೋಡಿ, ಭೌಗೋಳಿಕವಾಗಿ ಸಾಮಾಜಿಕವಾಗಿ ಒಂದು ಇದಿರಬೇಕು. ಆದರೆ ಕೇವಲ ಎರಡು ಜಿಲ್ಲೆ, ಬೆಂಗಳೂರು ಬೆಳಗಾವಿ ಜಿಲ್ಲೆಗೆ ಸೀಮಿತವಾದ ಸರ್ಕಾರ ಅಂದರೆ ಆ ಮುಖ್ಯಮಂತ್ರಿಗಳು ವರಿಷ್ಠ ತೀರ್ಮಾನ ಮಾಡಿದ್ದಾರೆ. ಇದು ರಾಜ್ಯದ ಸಮಗ್ರ ಎಲ್ಲ ಜಿಲ್ಲೆಗಳು, ಹೈದರಾಬಾದ್ ಕರ್ನಾಟಕನೇ ಆಗಿದೆ, ಮಧ್ಯ ಕರ್ನಾಟಕನೇ ಆಗಿದೆ, ದಕ್ಷಿಣ ಭಾಗ ಕರಾವಳಿ ಭಾಗನೇ ಆಗಿದೆ, ಕೇವಲ ಬೆಂಗಳೂರು ಮತ್ತು ಬೆಳಗಾವಿ ಸೀಮಿತವಾಗಿದೆ. ಹಾಗಾಗಿ ಮುಖ್ಯಮಂತ್ರಿ ರಾಘವೇಂದ್ರ ನಮ್ಮ ಕುಟುಂಬ ಸದಸ್ಯರು, ಅವರು ಕಾರ್ಯನಿಮಿತ್ತ ಬೇರೆ ಎಲ್ಲ ಕೆಲಸ ನಿಮಿತ್ತ ಭೇಟಿ ಕೊಟ್ಟಿದ್ದಾರೆ. ಬರುವ ಸಂದರ್ಭದಲ್ಲಿ ನಾನು ಅದೇ ರೀತಿ ಮನೆಯಲ್ಲಿ ಬಂದಾಗ ಸಂದರ್ಭದಲ್ಲಿ ಅವರು ಹೊನ್ನಾಳಿ ಬಂದಿನ ರೇಣುಕಣ್ಣ ಅಂದರು. ನನ್ನನ್ನು ಯಾವತ್ತೂ ಪ್ರೀತಿಯಿಂದ ರೇಣುಕಣ್ಣ ಅಂತ ಕರೀತಾರೆ. ನಾನು ಬೆಂಗಳೂರು ಹೊರಟಿದ್ದೆ, 10 ನಿಮಿಷದಲ್ಲಿ ಬರ್ತೀವಿ ಅಂತೇಳಿದ್ರು. ಬಂದರು, ಅವ್ರನ್ನ ಭಾಳ ಗೌರವದಿಂದ, ನಾನು ನಮ್ಮ ಕಾರ್ಯಕರ್ತರು ಮುಖಂಡರು ಗೌರವದಿಂದ ಸತ್ಕರಿಸಿ ನಾನವರು ಆನೆ ಸುಮಾರು ಹೊತ್ತು ಕೂತಿದ್ವಿ. ಆ ಚರ್ಚೆ ಏನಂತ ನಾನು ಬಹಿರಂಗ ಹೇಳಿಕೊಟ್ಟಿದ್ದಾರೆ. ನನ್ನ ಚರ್ಚೆ ನಾನು ನನ್ನವರ ಮಧ್ಯೆ ಏನು ಚರ್ಚೆ ಆಯಿತು ಅಂತ ನಾನು ಹೇಳಲ್ಲ. ಅದು ಖಾಸಗಿ, ನಮ್ಮವರ ಖಾಸಗಿ ಭೇಟಿ, ಸವರ್ಜಿತವ್ರ ಭೇಟಿ. ಅವರು ನಮ್ಮ ಕುಟುಂಬ ಸದಸ್ಯರು, ನಾನು ಅವ್ರ ಕುಟುಂಬ ಸದಸ್ಯರು. ಹಾಗಾಗಿ ಮುಂದೆ ಏನಾದರೂ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅಣ್ಣ, ಬೇಸರ ಆಗಿದೆ, ಯಾರಿದ್ರಿಗೆ ಹೇಳ್ಕೋಬೇಕು? ಬೇಸರ ಆಗಿದೆ ನಿಜ, ಯಾರಿದ್ರಿಗೆ ಹೇಳ್ಕೋಬೇಕು? ಯಾರಿದ್ರಿಗೆ ಹೇಳ್ಕೋಬೇಕು? ನನ್ನ ನೋಡಿ, ಸೋತಾಗ ಅಣ್ಣ ಒಂದು ನಿಮಿಷ, ಅಣ್ಣ ಒಂದು ನಿಮಿಷ, ಸೋತಾಗ ಅಣ್ಣ ಒಂದು ನಿಮಿಷ, ನನ್ನನ್ನು 2004-08 2018 ನನ್ನನ್ನು ಆಯ್ಕೆ ಮಾಡಿ ಸಿಹಿ ತಿನ್ನಿಸಿ ಜನ, ಸೋತಾಗ ಕಣ್ಣೀರು ಒರೆಸಿ ಊಟ ಕೊಟ್ಟಂಥ ಜನ, ನನ್ನ ಜನ ನನಗೆ ದೇವರು. ನಾನು ಸೇವಕನಾಗಿ, ನಾನು ಶಾಸಕನಾಗಿ ಕೆಲಸ, ಮಾಲೀಕನಾಗಿ ಕೆಲಸ ಮಾಡಿಲ್ಲ, ಸೇವಕನಾಗಿ ನನ್ನ ಮತಕ್ಷೇತ್ರದ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ನೋವು ನಲಿವು ಇದು ನನ್ನ ಜನರಿಗೆ ನಾನು ಯಾವುದನ್ನು ಸದ್ಯದ ಪರಿಸ್ಥಿತಿ ಹೇಳ ಪರಿಸ್ಥಿತಿ ಒಳಗಿಲ್ಲ. ಸಂದರ್ಭ ಬಂದಾಗ ಸೂಕ್ತವಾದ ತೀರ್ಮಾನ ಮಾಡ್ತೀನಿ. ನನಗೆ ಸ್ವಾಭಿಮಾನ ಇದೆ, ನಾನು ಸ್ವಾಭಿಮಾನ ಬಿಟ್ಟು ಬದುಕಲ್ಲ. ಮಂತ್ರಿಗಿರಿಗೋಸ್ಕರ ಲಾಬಿ ಮಾಡಿಲ್ಲ, ಅರ್ಜಿನೂ ಇಂದು ಹಾಕಿಲ್ಲ, ಮುಂದೂ ಹಾಕಲ್ಲ. ಸ್ವಾಭಿಮಾನ ಬಿಟ್ಟು ಬದುಕಲ್ಲ, ಒಂದೇ ಮಾತು, ಸ್ವಾಭಿಮಾನ. ನನ್ನ ಜನ ಹಿಂಗೆ ಇರ್ಬೇಕಂತೇಳಿ ನನ್ನ ಜನ, ಮತಕ್ಷೇತ್ರದ ಜನ ಏನು ಹೇಳ್ತಾರೆ ಆ ರೀತಿ ನಾನು ಬಯಸ್ತೀನಿ. ಮತ್ತು ನಮ್ಮ ಪಕ್ಷದ ವರಿಷ್ಠರು ಬಹುಶಃ ನಾನು ಗೌರವನ ಗೌರವಿಸ್ತೀನಿ. ಇಲ್ಲಿ ಯಾರು ಸಚಿವರಾಗ್ತಕ್ಕಂಥ ಅರ್ಹತೆ ಇದೆ, ಸಾಮರ್ಥ್ಯತೆ ಇದೆ ಅಥವಾ ಲಾಭಿ ಇದೆ ಅಂತ ಸಚಿವರಾಗ್ತಾರೆ. ನನಗೆ ಸಾಮರ್ಥ್ಯನೂ ಇಲ್ಲ, ಅಸಮರ್ಥ ನಾನು. ಹಾಗಾಗಿ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ನನ್ನ ಕ್ಷೇತ್ರದ ನನ್ನ ಜನ ದೇವರಂತಲ್ಲಿ ಕೆಲಸ ಮಾಡಿದ್ದೀನಿ. ಅಭಿವೃದ್ಧಿ ವಿಚಾರದಲ್ಲಿ ನನಗೆ ಯಾರೂ ಸರಿಸಾಟಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಮಾತು ಸಾಧನೆ ಇಲ್ಲ, ಸಾಧನೆ ಮಾತಾಡ್ತೇವೆ. ಹೊನ್ನಾಳಿ ನ್ಯಾಮತಿ ತಾಲೂಕಿನ ಜನರು ಹೇಳ್ತಾರೆ, ಜನರಿಗೆ ಅತ್ಯಂತ ಭಾಳ ನೋವಾಗಿದೆ. ಭೌಗೋಳಿಕವಾಗಿ ನಾನು ಹೇಳಿದ್ದೀನಿ, 2 ಜಿಲ್ಲೆಗೆ ಕೇವಲ ಬೆಂಗಳೂರು ಬೆಳಗಾವಿ ಸೀಮಿತವಾದ ಸರ್ಕಾರ. ಇವತ್ತು ಏನು ಬೆಂಗಳೂರು, ಒಂದು ನಿಮಿಷ, ನಾನು ಯಾವತ್ತು ಹೇಳ್ತೀನಿ, ಈ ಹಿಂದೆ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಮುಂದೆ ಹೇಳ್ತೀನಿ, ವರಿಷ್ಠರಿಗೆ ಹೇಳ್ತೀನಿ, ಹೇಳಿದ್ದೀನಿ, ರಾಜ್ಯದ ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೀನಿ. ಕೇವಲ ಸರ್ಕಾರ ಅಂದರೆ ಬೆಂಗಳೂರು ಬೆಳಗಾವಿ ಸೀಮಿತ ಅಲ್ಲ. ಆಗ ನಮ್ಮನ್ನು ಮತ ಆಯ್ಕೆ ಮಾಡಿದ್ರೆ ಮತದಾರಿಗೆ ಅವಮಾನ ಅಲ್ವಾ? ನಮ್ಮ ಮತದಾರರಿಗೆ ಅವಮಾನ ಆಗಿಲ್ವಾ? ಇವತ್ತು ನಮ್ಮ ನಮ್ಮ ಕ್ಷೇತ್ರ ಬೇರೆ, ಕೇವಲ ರೇಣುಕಾಚಾರ್ಯ ಒಬ್ಬನೇ ಅಲ್ಲ, ಕೇವಲ ಹೊನ್ನಾಳಿ ಮತಕ್ಷೇತ್ರ, ಹೊನ್ನಾಳಿ ನ್ಯಾಮತಿ ತಾಲೂಕು ಅಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಸಾಕಷ್ಟು ಅನ್ಯಾಯ ಆಗಿದೆ, ಮಧ್ಯ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ, ಒಂದು ನಿಮಿಷ, ಮಧ್ಯ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ, ದಕ್ಷಿಣ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಯಾರು ಸರಿಪಡಿಸಬೇಕು ಅವರೇ ಸರಿಪಡಿಸಬೇಕು. ನೀವು ರಾಜಕೋಟೆ ಸಚಿವ ಸ್ಥಾನ, ನಾನು ನೋಡೋಣ, ಯಾವುದು ಸಭೆ ಮಾಡಲ್ಲ, ಯಾವುದು ಸಭೆಯನ್ನು ಮಾಡಲ್ಲ. ಏನು, ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನನ್ನ ಸ್ವಯಂಕೃತ ಅಪರಾಧ. ಹಾಗಾಗಿ ಆ ಪ್ರಾಯಶ್ಚಿತ್ತವನ್ನು ನಾನೇ ಅನುಭವಿಸ್ತೀನಿ. ಧನ್ಯವಾದಗಳು.